ಚಿರತೆರೆಯ ಜನಪ್ರಿಯ ನಟಿ ಶ್ವೇತಾ ಚಂಗಪ್ಪ ಅವರು ತಮ್ಮ ಪುತ್ರ ಜಿಯಾನ್ ಸ್ಯಾಂಡಲ್ವುಡ್ ನಟ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಜೊತೆಗೆ ಕಳೆದ ಮುದ್ದಾದ ಕ್ಷಣಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಜಿಯಾನ್ ಸಾಮಾನ್ಯವಾಗಿ ಜನರ ಬಳಿಗೆ ಹೋಗಲು ಸಾಕಷ್ಟು ಸಮಯ ತೆಗೆದುಕೊಳ್ತಾನೆ. ಆದರೆ ರವಿ ಸರ್ ಜೊತೆ ತುಂಬಾ ಆರಾಮಾಗಿದ್ದ. ಅವರನ್ನ ರವಿ ಮಾಮ ಎಂದು ಕರೆದಿದ್ದಾನೆ. ಜಿಯಾನ್ ಹುಟ್ಟಿದ ದಿನ ರವಿ ಸರ್ ಬಂದಿದ್ರು. ಈಗ 2 ವರ್ಷಗಳ ನಂತರ ಭೇಟಿಯಾಗಿದ್ದೇವೆ. ಜಿಯಾನ್ಗಾಗಿ ಚಾಕ್ಲೇಟ್ಗಳನ್ನು ತಂದಿದ್ರು. ಈ ವಿಶೇಷ ವಿಡಿಯೋವನ್ನ ಪೋಸ್ಟ್ ಮಾಡದೇ ಇರಲು ನನಗೆ ಸಾಧ್ಯ ಆಗಲಿಲ್ಲ. ಸಮಯ ತೆಗೆದುಕೊಂಡು ಮನೆಗೆ ಬಂದು ಕೆಲವು ಸಮಯ ಕಳೆದಿದ್ದೀರಾ ರವಿ ಸರ್, ನಮ್ಮೆಲ್ಲರ ಪ್ರೀತಿ ಸದಾ ನಿಮ್ಮ ಮೇಲೆ ಇರುತ್ತೆ ಎಂದು ಬರೆದುಕೊಂಡು ಮುದ್ದಾದ ವಿಡಿಯೋವನ್ನ ಹಂಚಿಕೊಂಡಿದ್ದಾರೆ. ವಿಡಿಯೋದಲ್ಲಿ ರವಿಚಂದ್ರನ್ ಅವರು ಜಿಯಾನ್ಗೆ ಚಾಕ್ಲೇಟ್ ನೀಡ್ತಿದ್ದಾರೆ. ಜಿಯಾನ್ ಮುದ್ದಾಗಿ ನಗ್ತಾ ಚಾಕ್ಲೇಟ್ ಅನ್ನ ರವಿಚಂದ್ರನ್ ಅವರಿಂದ ತೆಗೆದುಕೊಂಡು ತಾನು ತಿಂದು ರವಿಚಂದ್ರನ್ ಅವರ ಬಾಯಿಗೂ ಹಾಕಿ ಜೋರಾಗಿ ನಗ್ತಾ ಇರೋದನ್ನ ನಾವು ವಿಡಿಯೋದಲ್ಲಿ ನೋಡಬಹುದಾಗಿದೆ. ಶ್ವೇತಾ ಚಂಗಪ್ಪ ಕೆಲವು ದಿನಗಳ ಹಿಂದೆ ತಮ್ಮ ಮಗನ ಜನ್ಮ ದಿನಾಚರಣೆಯನ್ನ ಅದ್ದೂರಿಯಾಗಿ ಆಚರಿಸಿದ್ರು. ಮಗನ ಹೆಸರಿನಲ್ಲಿ ಇನ್ಸ್ಟಾಗ್ರಾಂ ಖಾತೆ ತೆರೆದಿದ್ದಾರೆ. ಈಗಾಗಲೇ ಜಿಯಾನ್ ಸೆಲೆಬ್ರಿಟಿ ಕಿಡ್ ಆಗಿದ್ದು ಸಾವಿರಾರು ಮಂದಿ ಫಾಲೋವರ್ಸ್ ಹೊಂದಿದ್ದಾನೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.